ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಮುನಿರತ್ನಂ ನಾನು ಒಬ್ಬ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಇಲ್ಲಿ ನಮ್ಮ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ ಕೆಲಸ ಮಾಡ್ತಿದ್ದೇನೆ ಇವತ್ತಿನ ಈ ಒಂದು ವಿಡಿಯೋ ಬಂದುಬಿಟ್ಟು ಕ್ಯಾನ್ಸರ್ ಬಗ್ಗೆ ತುಂಬ ಜನರಿಗೆ ಮಾಹಿತಿನೂ ಇದೆ ಬಟ್ ಕ್ಯಾನ್ಸರ್ ಮಾಹಿತಿ ಅಲ್ಲದೆ ತುಂಬ ಜನರಿಗೂ ಇದರದ್ದು ಒಂದು ತಪ್ಪು ತಿಳುವಳಿಕೆ ಇದೆ ಅಂದರೆ ಸಾಕಷ್ಟು ಜನರ ಮಾತು ಕೇಳ್ಕೊಂಡಾಗಲಿ ಇಲ್ಲ ಏನೋ ಒಂದು ಯೂಟ್ಯೂಬ್ ವಿಡಿಯೋಗಳು ಈ ಥರದ್ರಲ್ಲಿ ಎಲ್ಲೋ ಒಂದು ಎಸ್ಪೆಷಲಿ ಈ ಜನರ ಮಾತು ಕೇಳಿಕೊಂಡು ಸಾಕಷ್ಟು ತಪ್ಪು ತಿಳುವಳಿಕೆ ಸೊ ಅದರಿಂದ ಏನಾಗುತ್ತೆ ಒಂದು ಜನರಲ್ಲಿ ತುಂಬಾ ಭಯ ಆ್ಯಂಡ್ ರಾಂಗ್ ಚಾಯ್ಸಸ್ ಮಾಡ್ತಾರೆ ಅಂದರೆ ಏನಂದರೆ ಅವ್ರದ್ದು ಆ ಒಂದು ತಿಳುವಳಿಕೆ ಇಟ್ಕೊಂಡು ಇದನ್ನು ಮಾಡಿದ್ರೇ ಬರುತ್ತೆ ಕ್ಯಾನ್ಸರು ಇಲ್ಲ ಇದನ್ನು ಮಾಡದೆ ಹೋದರೆ ಏನೂ ತೊಂದರೆ ಆಗಲ್ಲ ಈ ಥರದ್ದು ಇಲ್ಲ ಇಷ್ಟು ಮಾಡಿದರೆ ಪ್ರಾಬ್ಲಮ್ಮು ಅವ್ರ ಜೊತೆ ಇರಬಾರ್ದು ಈ ಥರದ್ದು ಸಾಕಷ್ಟು ಒಂದು ಮಿತ್ ಅಂತ ಏನು ತಪ್ಪು ತಿಳುವಳಿಕೆ ಏನಿದೆ ಅದರಿಂದ ಜನರಲ್ಲಿ ಒಂದು ಕನ್ಫ್ಯೂಷನು ಆ್ಯಂಡ್ ಕೆಲವೊಬ್ಬರಲ್ಲಿ ಅದ್ರ ಬಗ್ಗೆ ತುಂಬಾ ಭಯ ಸೊ ಈ ಥರದ್ದು ಪ್ರಾಬ್ಲಮ್ಸ್ ಬಗ್ಗೆ ಅದರದ್ದು ಆ್ಯಕ್ಚುಲ್ ಫ್ಯಾಕ್ಟ್ ಏನು ಅನ್ನೋದನ್ನು ಅಟ್ಲೀಸ್ಟ್ ಫ್ಯೂ ಕಾಮನ್ ಇಶ್ಯೂಸು ಕಾಮನ್ ಮಿತ್ ಅಂತ ಏನಿದೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ ಸೊ ಒಂದು ಕಾಮನೆಸ್ಟ್ ಬಂದ್ಬಿಟ್ಟು ಏನಂತ ಹೇಳಿದರೆ ಕ್ಯಾನ್ಸರ್ ಒಂದು ಸರಿ ಬಂದರೆ ಇನ್ನು ಹೋಗೋದೇ ಇಲ್ಲ ಕ್ಯೂರೇ ಆಗೋದಿಲ್ಲ ಬಂದರೆ ಅಷ್ಟೇ ಅನ್ನೋ ಒಂದು ಇದರಲ್ಲಿ ತುಂಬ ಜನರು ಹೇಳ್ತಾರೆ ಎಸ್ಪೆಷಲಿ ನಾರ್ಮಲ್ ಪಾಪ್ಯುಲೇಷನ್ ಸೊ ಇವಾಗ ನಾನು ಒಬ್ಬ ಆಂಕಾಲಜಿಸ್ಟ್ ಸೊ ಒಬ್ಬ ಜನರಲ್ ಯಾರಾದರೂ ಒಬ್ಬರು ಇವಾಗ ಮೆಟ್ರೋಲ್ಲಿ ಹೋಗಲಿ ಈ ಥರದ್ದು ನನಗೇ ಕೇಳಿರೋ ಪ್ರಶ್ನೆ ಸಾಕಷ್ಟಿದೆ ಸೊ ಇವಾಗ ಕ್ಯಾನ್ಸರ್ ಡಾಕ್ಟರ್ ಅಂತ ಹೇಳಿದರೆ ಕೇಳ್ತಾರೆ ಸರ್ ಈ ಥರ ಬಂದರೆ ಹೋಗೋದೇ ಇಲ್ಲ ಅಂತಲ್ವ ಸರ್ ಯಾವುದೇ ಸ್ಟೇಜಲ್ಲಿ ಆದರೂ ಅಂತ ಸೊ ಈ ಥರದ್ದೊಂದು ಸ್ಟ್ರಾಂಗ್ ನೋಷನ್ ಇದೆ ಜನರಲ್ಲಿ ಅದು ಅದು ತುಂಬಾ ತಪ್ಪು ಸಿ ಫ್ಯೂ ಇಯರ್ಸ್ ಬ್ಯಾಕ್ ಈ ಥರ ಆಗಿರ್ಬೋದು ಬಟ್ ಇವಾಗ ಸಾಕಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇದೆ ಆ್ಯಂಡ್ ಎಷ್ಟೊಂದು ಜನರು ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಒವೇರಿಯನ್ ಕ್ಯಾನ್ಸರ್ಸ್ ಪೇಷಂಟ್ಸ್ ಎಲ್ಲನೂ ಈ 30-40 ವರ್ಷದಿಂದ ಫಾಲೋಅಪ್ಪಲ್ಲಿ ಆರಾಮಾಗಿರೋ ಅಂಥ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡಿಕೊಂಡು ಏನು ತೊಂದರೆ ಇಲ್ಲದೆ ಆರಾಮಾಗಿರೋರು ಸಾಕಷ್ಟು ಪೇಷಂಟ್ಸ್ ಇದ್ದಾರೆ ಸೊ ಅದು ಇಟ್ ಈಸ್ ಅ ವೆರಿ ರಾಂಗ್ ನೋಷನ್ ಸೊ ಆ ಥರದ್ದು ಒಂದು ಇದರಲ್ಲಿ ಏನಾಗುತ್ತೆ ದೇ ಕ್ರಿಯೇಟ್ ಅ ವೆರಿ ನೆಗೆಟಿವ್ ಅಟ್ಮಾಸ್ಫಿಯರ್ ಸೊ ಇವಾಗ ಯಾರೇ ಒಬ್ಬರು ಆ ಒಂದು ನೋಷನ್ ಇಟ್ಕೊಂಡಿದ್ರು ಓ ಹೌದು ಕ್ಯಾನ್ಸರ್ ಯಾರಿಗಾದರೂ ಬಂದರೆ ಇನ್ನು ಹೋಗೋದೇ ಇಲ್ಲ ಅಂದರೆ ಅವ್ರು ಹೋಗಿ ಇನ್ನೊಂದು 10 ಜನರಿಗೆ ಅದನ್ನು ಹೇಳ್ತಾರೆ ಅವರು ಮತ್ತೆ ಅದನ್ನು ಆ ಥರ ಮಾಡ್ಕೋತಾ ಏನಾಗುತ್ತೆ ಈ ಒಂದು ಪದ ಕೇಳ್ಪಟ್ರೇ ಇನ್ನು ಅದು ಬಂದರೆ ಹೋಗೋದೇ ಇಲ್ಲ ಅನ್ನೋ ಒಂದು ತಪ್ಪು ತಿಳುವಳಿಕೆ ಸೊ ಅದನ್ನೊಂದು ದಯವಿಟ್ಟು ಮಾಡಬೇಡಿ ದೇರ್ ಆರ್ ಇವಾಗ ಅಡ್ವಾನ್ಸ್ಡ್ ಸ್ಟೇಜಸಲ್ಲಿ ನೀವು ಹೇಳೋ ಥರ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅದು ಇಟ್ ಈಸ್ ಅ ಟ್ರೂ ಫ್ಯಾಕ್ಟ್ ಬಟ್ ಮೆಜಾರಿಟಿ ಆಫ್ ದ ಕೇಸಸ್ ಇವಾಗ ಆ ಥರ ಅಡ್ವಾನ್ಸ್ಡ್ ಕೇಸಸಲ್ಲಿ ಬರಲ್ಲ ದೇ ಕಮ್ ಆ್ಯಟ್ ಮಚ್ ಅರ್ಲಿ ಸ್ಟೇಜಸ್ ಆ್ಯಂಡ್ ಅದನ್ನು ಚೆನ್ನಾಗಿ ಕ್ಯೂರ್ ಆಗ್ತಾರೆ ಏನೂ ತೊಂದರೆ ಇರಲ್ಲ ಸೊ ಹಾಗಾಗಿ ಈ ಥರದ್ದು ಒಂದು ಇದನ್ನು ಮೆಸೇಜ್ನ ಸ್ಪ್ರೆಡ್ ಮಾಡಬೇಡಿ ಜನರಿಗೆ ನೀವು ಆ ಥರ ಏನಾದರೂ ಹೇಳಬೇಕಂದ್ರೂ ಅದು ಇವಾಗ ಟ್ರೀಟ್ಮೆಂಟ್ಸ್ ಇಂಪ್ರೂವ್ ಆಗಿದೆ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡ್ಬೋದು ಸ್ಕ್ರೀನಿಂಗ್ ಮಾಡ್ಬೋದು ಈ ಥರದ್ದು ಒಂದು ಇನ್ಫಾರ್ಮೇಷನ್ನ ನೀವು ಸ್ಪ್ರೆಡ್ ಮಾಡಿ ಹೊರತು ಬಂದರೆ ಹೋಗೋದೇ ಇಲ್ಲ ಅನ್ನೋ ಒಂದು ಭಯನ ಮಾತ್ರ ನೀವು ದಯವಿಟ್ಟು ಯು ಡೋಂಟ್ ಸ್ಪ್ರೆಡ್ ಮೆಸೇಜ್ ಸೊ ಇದು ಒಂದು ವೆರಿ ಕಾಮನ್ ಮಿತ್ ಒಂದು ತಪ್ಪು ತಿಳುವಳಿಕೆ ಜನರಲ್ಲಿ ಸೊ ಇನ್ನೊಂದು ಬಂದ್ಬಿಟ್ಟು ಈ ಕ್ಯಾನ್ಸರ್ ಅನ್ನೋದು ಏನಿದೆ ತುಂಬ ವಯಸ್ಸಾದವ್ರಿಗೆ ಬರುತ್ತೆ ಏಜ್ ಜಾಸ್ತಿ ಆದಷ್ಟು ಈ ಕ್ಯಾನ್ಸರ್ಸು ಈ ಥರದ್ದೆಲ್ಲ ಬರ್ತವೆ ಅನ್ನೋ ಒಂದು ತಪ್ಪು ತಿಳುವಳಿಕೆ ಜನರಲ್ಲಿ ಸೊ ಅದನ್ನು ಕರೆಕ್ಟ್ ಅಲ್ಲ ಮೇ ಬಿ ಒಂದು ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು ಮುಂಚೆ ಎಲ್ಲ ಈ ಥರನೇ ಇತ್ತು ಆ್ಯಕ್ಚುಲಿ ನೀವು ತಿಳ್ಕೊಳ್ಳೋ ಹಾಗೇ ತುಂಬ ಎಲ್ಡರ್ಲಿ ಪೇಷೆಂಟ್ಸಲ್ಲೇ ಬರೋದು ಈ ಒಂದು ಕಾಯಿಲೆ ಬಟ್ ಇವಾಗ ಅನ್ಫಾರ್ಚುನೇಟ್ಲಿ ಏನಾಗಿದೆ ನಾವು ಇರ್ತಕ್ಕಂಥ ಒಂದು ಎನ್ವೈರ್ಮೆಂಟ್ ಚೇಂಜ್ ಆಯಿತು ನಮ್ಮ ಫುಡ್ ಹ್ಯಾಬಿಟ್ಸು ನಮ್ಮ ಲೈಫ್ ಸ್ಟೈಲು ಸ್ಟ್ರೆಸ್ ಫ್ಯಾಕ್ಟರ್ಸ್ ಚೇಂಜ್ ಆಯಿತು ಸೊ ನಮ್ಮದು ಓವರಾಲ್ ಇವಾಗಿಂದು ವರ್ಲ್ಡ್ ಏನಿದೆ ಇಟ್ ಈಸ್ ನಾಟ್ ಕಂಪೇರಬಲ್ ಟು ವಾಟ್ ಇಟ್ ವಾಸ್ ಪ್ರೀವಿಯಸ್ಲಿ ಒಂದು 20 ವರ್ಷದಿಂದ ಯಾವ ಥರ ಇತ್ತು ಇವಾಗ ಕಂಪೇರ್ ಮಾಡಿದರೆ ದೇರ್ ಈಸ್ ಅ ಡ್ರಾಸ್ಟಿಕ್ ಚೇಂಜ್ ಸೊ ಅದರಿಂದ ಏನಾಗಿದೆ ಅನ್ಫಾರ್ಚುನೇಟ್ಲಿ ಈ ಕ್ಯಾನ್ಸರ್ಸ್ದು ಇನ್ಸಿಡೆನ್ಸು ಮುಂಚೆ ಓಲ್ಡರ್ ಇಂಡಿವಿಜುವಲ್ಸಲ್ಲಿ ಏನಿತ್ತು ಇವಾಗ ತುಂಬಾ ಯಂಗರ್ ಜನ್ರೇಷನಲ್ಲೂ ಕಂಡುಬರುತ್ತೆ ಸೊ ಮೇ ಬಿ ದೀಸ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಅದು ಪಿನ್ಪಾಯಿಂಟ್ ಮಾಡಿ ಹೇಳಲಿಕ್ಕೆ ಬರಲ್ಲ ಸೊ ಬಟ್ ಅದು ಓಲ್ಡ್ ಪೀಪಲಲ್ಲಿ ಎಲ್ಡರ್ಸಲ್ಲಿ ಬರುತ್ತೆ ಅನ್ನೋ ಒಂದು ಅದು ಮಾತ್ರ ಇಟ್ ಈಸ್ ನಾಟ್ ಎ ಫ್ಯಾಕ್ಟ್ ಅದು ಒಂದು ತಪ್ಪು ತಿಳುವಳಿಕೆ ಜನರಲ್ಲಿ ಸೊ ಹಾಗಾಗಿ ನಿಗ್ಲೆಕ್ಟ್ ಮಾಡಬೇಡಿ ಏನೋ ಒಂದು ಈವನ್ 45-50 ಇಯರ್ಸಲ್ಲಿ ಇರೋರ್ಗೂ ಏನಾದರೂ ಒಂದು ಸಿಂಪ್ಟಮ್ ನಿಮಗೆ ಸಸ್ಪಿಷಿಯಸ್ ಅನಿಸಿದರೆ ಯಾವಾಗಲೂ ಅದನ್ನು ಒಂದು ಚೆಕ್ ಮಾಡ್ಕೊಳ್ಳಿ ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಗೆಟ್ ಯುವರ್ ಸೆಲ್ಫ್ ಚೆಕ್ಡ್ ಆ ಥರ ನಿಗ್ಲೆಕ್ಟ್ ಮಾಡಬೇಡಿ ಸೊ ಇದು ಒಂದು ಸಾಮಾನ್ಯವಾಗಿ ಇರೋವಂಥ ಒಂದು ತಪ್ಪು ತಿಳುವಳಿಕೆ
ಆ್ಯಂಡ್ ಅದಲ್ಲದೆ ಶುಗರ್ ಬಗ್ಗೆ ತುಂಬ ಜನರು ಇದನ್ನು ಕೇಳ್ತಾರೆ, ಶುಗರ್ಸ್ ತೊಗೊಂಡ್ರೆ ಈ ಸೆಲ್ಸ್ ಏನಿದೆ ಫಾಸ್ಟಾಗಿ ಬೆಳ್ಕೊಳ್ಳುತ್ತೆ, ಜಾಸ್ತಿ ಶುಗರ್ ತಿಂದರೆ ಫಾಸ್ಟಾಗಿ ಬೆಳ್ಕೊಂಡು ಕ್ಯಾನ್ಸರ್ಸ್ ಆಗಿ ಸ್ಪ್ರೆಡ್ ಆಗುತ್ತೆ, ಕ್ಯಾನ್ಸರ್ ಆಗೋಗುತ್ತೆ, ಈ ಥರದ್ದೊಂದು ತುಂಬ ಜನರು ಕೇಳಿದ್ದಾರೆ. ನಾರ್ಮಲ್ ಪಬ್ಲಿಕ್ಕು ಕೇಳ್ತಾರೆ ಆ್ಯಂಡ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೊಳ್ಳೋ ಅಂಥ ಪೇಷೆಂಟ್ಸು ಕೇಳ್ತಾರೆ. ಬಿಕಾಸ್ ಅವ್ರಿಗೆ ಜನರಲ್ ಪಬ್ಲಿಕ್ ಆ ಥರ ಹೇಳ್ತಾರೆ, ನೀವು ಶುಗರೇ ತಿನ್ನಬೇಡಿ, ಶುಗರ್ ತಿಂದರೆ ಕ್ಯಾನ್ಸರ್ ಸೆಲ್ ಆ ಶುಗರ್ನಿಂದನೇ ಬೆಳ್ಕೋತಾ ಹೋಗ್ಬಿಡುತ್ತೆ ಅನ್ನೋದು. ಸಿ, ಕ್ಯಾನ್ಸರ್ ಸೆಲ್ ಬಂದ್ಬಿಟ್ಟು ಇಟ್ ಈಸ್ ಲೈಕ್ ಎನಿ ಅದರ್ ನಾರ್ಮಲ್ ಸೆಲ್. ನಾರ್ಮಲ್ ಸೆಲ್ಗೂ ಶುಗರ್ ಬೇಕು, ಇದಕ್ಕೂ ಶುಗರ್ ಬೇಕು. ಸೊ ಶುಗರ್ ತಿನ್ನೋದ್ರಿಂದ ಪ್ರಾಬ್ಲಮ್ ಆಗಲ್ಲ, ಬಟ್ ತುಂಬ ಶುಗರ್ಸೇ ತೊಗೊಳ್ಳೋದ್ರಿಂದ, ಅಂದರೆ ನಿಮ್ಮ ಡಯೆಟ್ ಏನಿದೆ ಅದರಲ್ಲಿ ಸಾಕಷ್ಟು ಶುಗರು, ಈ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಅಂದರೆ ಈ ಮೈದಾ, ಬ್ರೆಡ್ಡು, ಡೌ, ಈ ಥರದ್ದೊಂದು ಪದಾರ್ಥಗಳು ಏನಿದೆ ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮದು ಈ ಶುಗರ್ ಆರ್ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಏನಿದೆ ಅದು ತುಂಬಾ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದು ಈ ಪ್ರಮೋಟಿಂಗ್ ಫ್ಯಾಕ್ಟರ್ಸು, ಗ್ರೋತ್ ಫ್ಯಾಕ್ಟರ್ಸ್ ಅನ್ನೋದು ಏನಿದೆ ಬಾಡಿಯಲ್ಲಿ ಅದು ರಿಲೀಸ್ ಆಗಿ ಈ ಥರದ್ದೊಂದು ಕ್ಯಾನ್ಸರ್ಸ್ ಬರ್ಬೋದು. ಬಟ್ ಈ ಶುಗರಿಂದನೇ ಡೈರೆಕ್ಟಾಗಿ ಕ್ಯಾನ್ಸರ್ ಸೆಲ್ ಬೆಳ್ಕೋತಾ ಹೋಗುತ್ತೆ ಅನ್ನೋದು ಮಾತ್ರ ತಪ್ಪು. ಸೊ ಶುಗರ್ ಕಂಟೆಂಟ್ನ ಲಿಮಿಟ್ ಮಾಡಿ, ಕ್ಯಾನ್ಸರ್ಸ್ಗಂತಲೇ ಅಲ್ಲ, ಓವರಾಲ್ ನಿಮ್ಮ ಅದರ್ ಹೆಲ್ತ್ ಇಶ್ಯೂಸ್ಗೂ ಇಟ್ ಈಸ್ ವೆರಿ ಗುಡ್ ಫಾರ್ ಯು, ಅದು ಸಾಕಷ್ಟು ಪ್ರಾಬ್ಲಮ್ಸ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಆ ಒಂದು ಉದ್ದೇಶದಲ್ಲಿ ನೀವು ಶುಗರ್ಸ್ನ ಪ್ರಿವೆಂಟ್ ಮಾಡಿ, ಬಟ್ ಇದರಿಂದ ಬರುತ್ತೆ ಅನ್ನೋದು ಮಾತ್ರ ಇಟ್ ಈಸ್ ನಾಟ್ ಟ್ರೂ. ಆ್ಯಂಡ್ ಇನ್ನೊಂದು ತುಂಬ ಕಾಮನಾಗಿ ಕೇಳೋದು ಏನಂದರೆ, ಈ ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅನ್ನೋದು. ಇದು ಪೇಷೆಂಟ್ಸುವೆ ಪಾಪ ಕೇಳ್ತಾರೆ, ಆ್ಯಂಡ್ ಪೇಷೆಂಟ್ಸ್ ಜೊತೆ ಬರೋರೂ ಅವ್ರಿಗೆ ಆ ಒಂದು ಭಯ ಇರುತ್ತೆ. ಬಿಕಾಸ್ ಅವ್ರ ಮನೆಯಲ್ಲಿ ಮಕ್ಕಳಾಗಿರ್ಬೋದು, ಬೇರೆ ಇವರಿರ್ಬೋದು, ಅಂದರೆ ಅವ್ರ ಮನೆ ತಂದವರು ಸಾಕಷ್ಟು ಜನ ಇರ್ತಾರೆ. ಸೊ ಆ ಒಂದು ಇದರಿಂದ ಕ್ಯಾನ್ಸರ್ ಒಬ್ಬರಿಂದ ಒಬ್ರಿಗೆ ಬರುತ್ತಾ ಸರ್ ಅನ್ನೋದು ತುಂಬ ಜನ ಕೇಳ್ತಾರೆ. ಅದು ಆ ಥರ ಆಗೋಲ್ಲ. ಸೊ ಅದು ಅದು ತಪ್ಪು ತಿಳುವಳಿಕೆ. ಸೊ ಅದನ್ನು ಒಂದು ನೀವು ಕನ್ಫರ್ಮ್ಡ್ ಆಗಿ ತೊಗೋಬೋದು, ದಟ್ ಇಟ್ ಡಸ್ ನಾಟ್ ಸ್ಪ್ರೆಡ್, ಒಬ್ಬರಿಂದ ಒಬ್ಬರಿಗೆ ಇದು ಹರಡಲ್ಲ. ಇದು ಬರಬೇಕು ಅಂದರೆ ಸಾಕಷ್ಟು ಒಳಗಡೆ ಸೆಲ್ ಚೇಂಜಸ್ ಆಗಬೇಕು ಆ ಥರ. ಇದು ಇನ್ಫೆಕ್ಷನ್ನಿಂದ ಈ ಇನ್ಫೆಕ್ಷನ್ ಥರ ಒಂದು ಸ್ಪ್ರೆಡ್ ಆಗುವಂಥ ಅಂಥ ಒಂದು ಡಿಸೀಸ್ ಅಲ್ಲ. ಸೊ ಕಂಟೇಜಿಯಸ್ ಆಗಲ್ಲ, ಇದು ಒಬ್ಬರಿಂದ ಒಬ್ರಿಗೆ ಹರಡಲ್ಲ. ಓನ್ಲಿ ಥಿಂಗ್ ಏನಂದರೆ, ಕೆಲವೊಂದು ವೈರಲ್ ಇನ್ಫೆಕ್ಷನ್ಸು ಯಾವಾಗೋ ಎಷ್ಟೊಂದು ವರ್ಷಗಳ ಹಿಂದೆ ಆಗಿರೋದ್ರಿಂದ ಇದು ಏನಾದರೂ ಬರ್ಬೋದು. ಎಸ್ಪೆಷಲಿ ಸರ್ವೈಕಲ್ ಕ್ಯಾನ್ಸರ್ಸ್ ಅಂತ ಏನಿದೆ ಅದು ಒಂದು ಹೆಚ್ ಪಿ ವಿ ವೈರಸ್ಸೋ ಇಲ್ಲ ಹೆಪಟೈಟಿಸ್ ಲಿವರ್ ಕ್ಯಾನ್ಸರ್ಸ್ ಹೆಪಟೈಟಿಸ್ ವೈರಸ್ಸಿಂದ ಆ ಥರ ವೈರಲ್ ಇನ್ಫೆಕ್ಷನ್ಸಿಂದ ಈ ಕ್ಯಾನ್ಸರ್ಸ್ ಆಗ್ಬೋದು. ಬಟ್ ಜನರಿಗೇನಂದರೆ ಇವಾಗ ವೈರಲ್ ಇನ್ಫೆಕ್ಷನಿಂದ ಕ್ಯಾನ್ಸರ್ ಆಗಿದೆ ಅಂದರೆ ಈ ಸಿಂಪಲ್ ವೈರಲ್ ಇನ್ಫೆಕ್ಷನ್ಸ್ ಲೈಕ್ ಕಾಫು, ಕೋಲ್ಡು ಆ ಥರ ಆದ್ರೂ ಬೇರೆಯವ್ರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿಯಿಂದ ಕ್ಯಾನ್ಸರ್ಸು ಆಗುತ್ತೆ ಅನ್ನೋ ಒಂದು ತಪ್ಪು ತಿಳುವಳಿಕೆ. ಸೊ ಅದನ್ನು ದಯವಿಟ್ಟು ನೀವು ಯು ಕ್ಯಾನ್ ಟೇಕ್ ಇಟ್ ಫಾರ್ ಶ್ಯೂರ್ ಆ ಥರ ಸ್ಪ್ರೆಡ್ ಆಗಲ್ಲ ಅದು. ಇಟ್ ಈಸ್ ನಾಟ್ ಅ ಕಂಟೇಜಿಯಸ್ ಡಿಸೀಸ್. ಆ್ಯಂಡ್ ಇನ್ನೊಂದು ಬಂದು ಹರ್ಬಲ್ ಮೆಡಿಸಿನ್ಸ್ ಬಗ್ಗೆ, ಈ ಆಲ್ಟರ್ನೇಟಿವ್ ಮೆಡಿಸಿನ್ಸು ಇದ್ರ ಬಗ್ಗೆನೂ ಕೇಳ್ತಾರೆ ತುಂಬ ಜನರು. ಇವಾಗ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಆಗಲಿ, ಹರ್ಬಲು, ಆಯುರ್ವೇದ ಇದೆಲ್ಲನೂ ಕೆಲಸ ಮಾಡಲ್ಲ ಅಂತಲ್ಲ, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಸಮ್ ವೇ ಆರ್ ದ ಅದರ್. ಓನ್ಲಿ ಥಿಂಗ್ ಇಸ್ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಸೊ ಹಾಗಾಗಿ ನಮ್ಮ ಅಡ್ವೈಸ್ ಏನಂದರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಡಿ. ನೀವು ಏನೇ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರೋ, ಮೇ ಬಿ ಫ್ಯೂ ಟ್ರೀಟ್ಮೆಂಟ್ಸ್ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡುತ್ತೇನೋ ವಿ ಡು ನಾಟ್ ನೋ, ಬಟ್ ಸಬ್ಸ್ಟಿಟ್ಯೂಟ್ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಏನೇ ಒಂದು ಟ್ರೀಟ್ಮೆಂಟು ಕೆಲವೊಬ್ರಿಗೆ ಏನಾಗುತ್ತೆ, ಅರ್ಲಿ ಸ್ಟೇಜಸ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತಾರೆ. ಸೊ ಈ ಥರ ಕೀಮೊಥೆರಪಿ ತೊಗೋಬೇಡಿ, ರೇಡಿಯೇಷನ್ ತೊಗೋಬೇಡಿ. ಟ್ರೀಟ್ಮೆಂಟಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸು, ಕೀಮೊಥೆರಪಿಯಿಂದನೇ ಜನರು ಸತ್ತೋಗ್ಬಿಟ್ರು ಈ ಥರದ್ದೆಲ್ಲ ಹೇಳ್ತಾರೆ ಕೆಲವೊಬ್ರು. ಸೊ ಅದನ್ನು ಒಂದು ಅದು ತಪ್ಪು ತಿಳುವಳಿಕೆ. ಸೊ ಸಾಕಷ್ಟು ಸೇಫ್ ಮೆಡಿಸಿನ್ಸ್ ಇದಾವೆ ಇವಾಗ, ಆ್ಯಂಡ್ ಅರ್ಲಿ ಸ್ಟೇಜಸಲ್ಲಿ ಕ್ಯೂರು ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಬೇಡಿ, ಬಟ್ ಯು ಕ್ಯಾನ್ ಆಲ್ವೇಸ್ ಟೇಕ್ ಇಟ್ ಆ್ಯಸ್ ಅ ಸಪ್ಲಿಮೆಂಟ್. ಸೊ ಈ ಒಂದು ಆಲ್ಟರ್ನೇಟಿವ್ ಥೆರಪೀಸ್ ಏನೇ ಇದೆ, ಇಟ್ ಶುಡ್ ಆಲ್ವೇಸ್ ಬಿ ಕಾಂಪ್ಲಿಮೆಂಟ್ರಿ, ಅಂದರೆ ಜೊತೆಯಲ್ಲಿ ಹೋಗ್ಬೋದು. ಸೊ ಇಟ್ ಶುಡ್ ಬಿ ಮೋರ್ ಲೈಕ್ ಇಂಟಿಗ್ರೇಟೆಡ್ ಮೆಡಿಸಿನ್ ಥರ, ಒಂದಕ್ಕೊಂದು ಸಬ್ಸ್ಟಿಟ್ಯೂಟ್ ಮಾಡೋದು ಈ ಥರದ್ದು ಇಟ್ ಮೇ ನಾಟ್ ಬೆನಿಫಿಟ್ ದ ಪೇಷಂಟ್. ಸೊ ಅದನ್ನೊಂದು ದಯವಿಟ್ಟು ನೆನಪಿಟ್ಕೊಳ್ಳಿ. ಸೊ ಏನೇ ಒಂದು ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಆದರೂ ಇಟ್ ಶುಡ್ ಬಿ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್. ಸೊ ಇದು ಒಂದು ತಪ್ಪು ತಿಳುವಳಿಕೆ ಜನರಲ್ಲಿ, ಈ ಮೆಡಿಸಿನ್ ತೊಗೊಂಡ್ರೆ ಏನೋ ಆಗುತ್ತೆ, ಇದನ್ನು ತೊಗೊಂಡ್ರೆ ಏನೋ ಆಗುತ್ತೆ ಅನ್ನೋದು ರೀಜನ್ ಟು ರೀಜನ್ ಈ ಒಂದು ತಪ್ಪು ತಿಳುವಳಿಕೆ ಇದೆ.
ಸೊ ಅದು ಒಂದು ಕಾಮನ್ ಮಿತ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಬಂದುಬಿಟ್ಟು ಈ ಲಂಗ್ ಕ್ಯಾನ್ಸರ್ಸ್ ಬಗ್ಗೆ. ಲಂಗ್ ಕ್ಯಾನ್ಸರ್ಸು ಜನರಿಗೆ ಏನಂದರೆ ಸ್ಮೋಕ್ ಮಾಡಿದರೆ, ಟೊಬ್ಯಾಕೋ ತಿಂದರೆ, ಆ್ಯಂಡ್ ಈ ಕಡ್ಡಿ ಪುಡಿ, ಈ ಬೀಟಲ್ ನಟ್ಟು ಇದನ್ನೊಂದು ತೊಗೊಂಡ್ರೆ ಮಾತ್ರ ಬರೋದು, ಇಲ್ಲಾಂದರೆ ಇದು ಬರೋದೇ ಇಲ್ಲ ಅನ್ನೋ ಒಂದು ಭಾವನೆ ಜನರಲ್ಲಿ. ಅದು ಸಹಜ, ಬಿಕಾಸ್ ಯಾಕಂದರೆ ಸಾಕಷ್ಟು ನೀವು ಈ ಪ್ರಿವೆಂಟಿವ್ ಕ್ಯಾಂಪೇನ್ಸು, ಅವೇರ್ನೆಸ್ ಕ್ಯಾಂಪೇನ್ಸ್ ಇದೆಲ್ಲ ನೋಡಿರ್ತೀರ, ಅದರಲ್ಲೆಲ್ಲ ಇದ್ರ ಬಗ್ಗೆನೆ ಹೈಲೈಟ್ ಮಾಡ್ತಾರೆ. ಬಟ್ ನಾನು ಪ್ರೀವಿಯಸ್ ವಿಡಿಯೋನಲ್ಲೂ ಅದೇ ಹೇಳಿದೆ, ಅದಲ್ಲದೆ ಇದು ಇಟ್ ಇಸ್ ಅ ಮಾಡರ್ನ್ ವರ್ಲ್ಡ್, ಇಲ್ಲಿ ನಮಗೆ ಸಾಕಷ್ಟು ಸ್ಮೋಕಿಂಗ್ ಅಲ್ಲದೆ ಇರೋವಂಥಕ್ಕ ರಿಸ್ಕ್ ಫ್ಯಾಕ್ಟರ್ಸ್ ಆಲ್ರೆಡಿ ಇವೆ. ಸೊ ಹಾಗಾಗಿ ಸ್ಮೋಕಿಂಗ್ ಮಾಡೋರಲ್ಲಿ ಮಾತ್ರ ಇದು ಬರುತ್ತೆ ಅನ್ನೋದೊಂದು ತಪ್ಪು ತಿಳುವಳಿಕೆ. ಸೊ ಯಾರಿಗೆ ಆಗಲಿ ಈ ಥರದ್ದು ಏನಾದರೂ ಸಿಂಪ್ಟಮ್ಸ್ ಇತ್ತು ಅಂದರೆ, ಆ್ಯಂಡ್ ಇಫ್ ಯು ಆರ್ ಲಿವಿಂಗ್ ಇನ್ ಅದರ್ ಒಂದು ಮೆಟ್ರೋ ಸಿಟಿಯಲ್ಲಿ ಸಾಕಷ್ಟು ಸ್ಟ್ರೆಸ್ಸು, ಪೊಲ್ಯೂಷನ್ ಈ ಥರದ್ದೊಂದು ಎನ್ವೈರನ್ಮೆಂಟಲ್ಲಿದ್ದರೆ ಚೆಕ್ ಮಾಡಿಸೋದು ಯಾವಾಗಲೂ ಉತ್ತಮ. ಆ್ಯಂಡ್ ಇನ್ನೊಂದು ಮಿತ್ ಬಂದುಬಿಟ್ಟು ಕ್ಯಾನ್ಸರ್ ರನ್ಸ್ ಇನ್ ಫ್ಯಾಮಿಲೀಸ್ ಅಂತ. ಸೊ ಜನರಿಗೇನೆಂದರೆ ಇವಾಗ ಯಾವುದಾದ್ರೂ ಒಂದು ಫ್ಯಾಮಿಲಿಯಲ್ಲಿ ಯಾರಿಗೆ ಒಬ್ರಿಗೆ ಕ್ಯಾನ್ಸರ್ ಬಂದಿತ್ತು ಅಂದರೆ ಬೇರೆಯವ್ರಿಗೂ ಬರ್ಬೋದು ಅನ್ನೋ ಒಂದು ಭಾವನೆ. ಸೊ ಅದು ಇಟ್ ಈಸ್ ವೆರಿ ಕಾಮನ್, ಬಿಕಾಸ್ ಏನಾಗುತ್ತೆ ಕೆಲವು ಪೇಷಂಟ್ಸೂ ನನ್ನನ್ನು ಕೇಳಿದ್ದಾರೆ ಸಾಕಷ್ಟು ಸರಿ, ಆ್ಯಂಡ್ ಎಸ್ಪೆಷಲಿ ಮ್ಯಾರೇಜಸ್ ಆಗಲಿ, ಇಲ್ಲ ಅವ್ರ ಮನೆಯಲ್ಲಿ ಹೋಗಿ ಅವ್ರ ಜೊತೆ ಇರೋದಾಗಲಿ, ಇಲ್ಲ ಊಟ ಮಾಡೋದಾಗಲಿ, ಈ ಥರದ್ದೆಲ್ಲ ಕೇಳ್ತಾರೆ. ಸೊ ಅದು ಸ್ವಲ್ಪ ನಮಗೂ ಒಂಥರ ಬೇಜಾರಾಗುತ್ತೆ ಈ ಥರದ್ದು ಕ್ವೆಶ್ಚನ್ಸ್ ಬಂದಾಗ, ಬಿಕಾಸ್ ಅದೆಲ್ಲ ತುಂಬಾ ಒಂದು ತಪ್ಪು ನೋಷನ್ ಅದು. ಇದೆಲ್ಲ ಈ ಥರ ರೂಮರ್ ಥರ ಸ್ಪ್ರೆಡ್ ಆಗುತ್ತೆ, ಏನೇನೋ ಮಾತಾಡ್ಕೋತಾರೆ ಜನ. ಸೊ ಆ ಥರ ಬರೋದೇ ಇಲ್ಲ. ಇವಾಗ ರನ್ಸ್ ಇನ್ ಫ್ಯಾಮಿಲೀಸ್ ಅಂದರೆ, ಇತ್ತೀಚೆಗೆ ಒಬ್ಬರು ಕೇಳ್ತಾ ಇದ್ರು ಮದುವೆ ಆಗೋದಕ್ಕೂ ಅವ್ರಿಗೆ ಇವಾಗ ಅವ್ರ ಮನೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ಸಾಕಷ್ಟು ಯೋಚಿಸ್ತಾರೆ ಜನ. ಸೊ ಒಂದು ತಿಳ್ಕೊಳ್ಳಿ, ಕ್ಯಾನ್ಸರ್ಸು ಜೆನೆಟಿಕ್ಸಲ್ಲಿ ಬರಬೇಕಂದ್ರೆ ಪರ್ಸೆಂಟೇಜ್ ಇಸ್ ವೆರಿ ಸ್ಮಾಲ್. ಸೊ ಇವಾಗ ಒಂದು 100 ಜನರಿಗೆ ಆ ಥರದ್ದು ಏನಾದರೂ ಜೀನ್ ಎಫೆಕ್ಟ್ ಆಗಿದ್ದರೆ ಹಾರ್ಡ್ಲಿ ಒಂದು 2-3% ಕ್ಯಾನ್ಸರ್ಸಲ್ಲಿ ಜೆನೆಟಿಕ್ ಇಶ್ಯೂಸ್ ಇರುತ್ತೆ. ಮೆಜಾರಿಟಿ ಅವ್ರಿಗೆ ಏನೂ ತೊಂದರೆ ಇರಲ್ಲ, ಆರಾಮಾಗಿರ್ತಾರೆ. ಸೊ ಹಾಗಾಗಿ ಇದು ಇಟ್ ರನ್ಸ್ ಇನ್ ಫ್ಯಾಮಿಲೀಸ್ ಅನ್ನೋದು ತಪ್ಪು. ದ ರಿಸ್ಕ್ ಇರುತ್ತೆ, ಇಟ್ ಈಸ್ ಅ ವೆರಿ ಸ್ಮಾಲ್ ಮಿನಿಮಲ್ ರಿಸ್ಕ್. ಆ ರಿಸ್ಕ್ ಎಲ್ಲರಿಗೂ ಇರುತ್ತೆ, ನೀವು ಮಾಡೋ ಕೆಲಸ ಆಗಿರ್ಬೋದು, ನೀವು ಇರೋ ಜಾಗ, ನೀವು ಮಾಡೋ ಅಂಥ ಒಂದು ನಿಮ್ಮ ಫುಡ್ ಹ್ಯಾಬಿಟ್ಸು, ಆ್ಯಂಡ್ ಈ ಥರದ್ರಲ್ಲಿ ಏನು ರಿಸ್ಕ್ ಅಡಿಷ್ನಲ್ ಆಗಿ ಬರುತ್ತೋ ಅದೇ ಥರದ ರಿಸ್ಕ್ ಇರುತ್ತೆ ಜೆನೆಟಿಕಲಿ ಆಲ್ಸೋ. ಇಟ್ ಈಸ್ ನಾಟ್ ಅ ವೆರಿ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್ ಅಲ್ಲ ಅದು. ಸೊ ಅದು ಒಂದು ಮಿತ್ತು, ಅದೊಂದು ತಪ್ಪು ತಿಳುವಳಿಕೆ. ಸೊ ಹಾಗಾಗಿ ಅದನ್ನೊಂದು ನೀವು ಗಮನಿಸಬೇಕು ಮಾತಾಡಬೇಕಾದ್ರೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಳ್ತಿರೋ ಅಂಥ ಒಂದು ಪೇಷಂಟ್ಸಿಗೆ, ಅಂದರೆ ಅವರಾಗಿ ಅಲ್ಲ, ಮಿಕ್ಕಿದವ್ರು ಜನ ಅವ್ರಿಗೆ ಹೇಳೋದ್ರಿಂದ ಕೇಳ್ತಾರೆ ಪಾಪ ಅವ್ರೂ. ಸೊ ಈ ಕೂದಲು ಉದುರುತ್ತೆ, ಕೆಲವೊಂದು ಕೀಮೊಥೆರಪಿ ರೆಜಿಮೆಂಟ್ಸಲ್ಲಿ ಕೂದಲು ಉದುರುತ್ತೆ, ಅದು ಮತ್ತೆ ಬೆಳ್ಕೊಳ್ಳಲ್ಲ, ಆ್ಯಂಡ್ ಪೂರ್ತಿ ಬರೋದಿಲ್ಲ, ಪ್ಯಾಚ್ ಪ್ಯಾಚಾಗಿ ಬರುತ್ತೆ, ಈ ಥರದ್ದೆಲ್ಲ ಒಂದಿಷ್ಟು ಭಾವನೆ ಇರುತ್ತೆ ಜನರಲ್ಲಿ. ಸೊ ಅದು ನಿಜ ಅಲ್ಲ, ಅದೊಂದು ತಪ್ಪು ತಿಳುವಳಿಕೆ. ಅದು ನಾರ್ಮಲಾಗೇ ಬೆಳ್ಕೊಳ್ಳುತ್ತೆ, ಸ್ವಲ್ಪ ಟೈಮ್ ಬೇಕು, ನಿಲ್ಲಿಸಿ ಒಂದು 2-3 months ನಿಮ್ಮ ಹೇರ್ ಗ್ರೋತ್ ಎಲ್ಲ ನಾರ್ಮಲಾಗೇ ಬರುತ್ತೆ. ಆ್ಯಂಡ್ ಕೆಲವೊಬ್ರು ಹೇಳ್ತಾರೆ ಪೂರ್ತಿ ಕಪ್ಪಾಗೋಗುತ್ತೆ ಸ್ಕಿನ್ನು, ಈ ಥರ ಎಲ್ಲ ಹೇಳ್ತಾರೆ. ಮೆಜಾರಿಟಿ ಆಫ್ ದ ಕೇಸಸ್ ಆ ಥರ ಏನೂ ಆಗಲ್ಲ. ನೀವು ಪ್ರಯರ್ ಟು ಟ್ರೀಟ್ಮೆಂಟ್ ಯಾವ ಥರ ಇತ್ತು ನಾರ್ಮಲಾಗಿ ಅದೇ ಥರ ಹಾಕ್ಕೋತಾ ಬರುತ್ತೆ. ಒಂದು ದೇರ್ ಮೇ ಬಿ ಫ್ಯೂ ಚೇಂಜಸ್ ಇನಿಷಿಯಲಿ, ಬಟ್ ಓವರ್ ಟೈಮ್ ಎಲ್ಲನೂ ಇಟ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಸೊ ಏನೇ ಒಂದು ಸೈಡ್ ಎಫೆಕ್ಟ್ಸ್ ಇದ್ದರೂ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಇದು ಇಟ್ ಈಸ್ ರಿವರ್ಸಿಬಲ್. ಸೊ ಆ ಥರದ್ದೊಂದು ಭಯ ಬೇಡ. ಸೊ ಇದಿಷ್ಟು ಬಂದುಬಿಟ್ಟು ಕಾಮನೆಸ್ಟ್ ಮಿತ್ಸ್ ಅಂತ ಹೇಳ್ಬೋದು. ನಮಗೆ ನಾರ್ಮಲಾಗಿ ಓ ಪಿ ಡಿ ಬೇಸಿಸ್ ಆಗಲಿ, ಆಚೆ ಇರೋವಂಥಕ್ಕಂಥ ಜನರಾಗಲಿ ಕೇಳೋ ಅಂಥದ್ದು ಇದು ಕಾಮನೆಸ್ಟ್ ಕ್ವೆಶ್ಚನ್ಸು. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ತಲುಪಿದೆ ಅನ್ಕೋತೇನೆ. ಸೊ ಮೇನ್ಲಿ ಕ್ಯಾನ್ಸರ್ದು ಆ್ಯಂಡ್ ಅದ್ರ ಟ್ರೀಟ್ಮೆಂಟ್ ಏನಿದೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಜನರಿಗೆ, ಅದು ಭಾಳನೇ ಇಂಪಾರ್ಟೆಂಟು. ಬಟ್ ಹಾಗಾಗಿ ಒಂದು ಭಯ ಇರಬಾರ್ದು ಇದು. ಆ್ಯಂಡ್ ಇನ್ನೊಂದು ಏನಂದರೆ, ಆ ಭಯದಿಂದ ಏನಾಗುತ್ತೆ, ಸಾಕಷ್ಟು ತಪ್ಪು ತಿಳುವಳಿಕೆ ಜನರಲ್ಲಿ ಅಂದಾದ ಅದೇ ಥರ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇರಬೇಕು ನಿಮಗೆ. ಸೊ ಆ ಒಂದು ಎಚ್ಚರಿಕೆ ಬೇಕು, ಬಟ್ ಭಯ ಬೇಡ ಅಂತ ಹೇಳೋದ್ರಿಂದ. ಆ್ಯಂಡ್ ಇನ್ನೊಂದು ಕೆಲವು ಜನರಿಗೆ ಏನಂದರೆ, ಇವಾಗ ಏನೇ ಒಂದು ಸಿಂಪ್ಟಮ್ಸ್ ಇದ್ದರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೇ ಭಯ. ಒಂದು ಏನಂದರೆ ಡಾಕ್ಟ್ರ್ ಏನೋ ಒಂದು ಹೇಳ್ಬಿಡ್ಬೋದು, ಇಲ್ಲ ಸಾಕಷ್ಟು ಟೆಸ್ಟ್ ಮಾಡ್ತಾರೆ, ಸ್ಕ್ಯಾನ್ಸ್ ಮಾಡ್ತಾರೆ, ಅದರಲ್ಲಿ ಇನ್ನೇನೇನೋ ಕಂಡು ಬರುತ್ತೆ. ಸೊ ಈ ಥರದ್ದೊಂದು ಭಯದಿಂದ ಜನರು ಬರೋದಕ್ಕೇ ಹೋಗಲ್ಲ. ಸೊ ಆ ಥರ ಮಾಡಬೇಡಿ. ನಿಮ್ಗೆ ಏನೇ ಒಂದು ಸಿಂಪ್ಟಮ್ಸ್ ಇದ್ದರೂ ಡಾಕ್ಟ್ರನ್ನ ಕೇಳಿ, ಅವ್ರು ಕರೆಕ್ಟಾಗಿ ಗೈಡ್ ಮಾಡ್ತಾರೆ ನಿಮ್ಮನ್ನು. ಆ್ಯಂಡ್ ಏನಾದರೂ ಅವಶ್ಯಕತೆ ಇದ್ರೇ ಮಾತ್ರ ಟೆಸ್ಟ್ ಮಾಡಿಸ್ಬಿಟ್ಟು. ಆ್ಯಂಡ್ ಮೆಜಾರಿಟಿ ಆಫ್ ದ ಕೇಸಸ್ ಟೆಸ್ಟಲ್ಲಿ ಏನೂ ಪಾಸಿಟಿವ್ ಆಗಿ ಕಂಡು ಬರಲ್ಲ.
ಸೊ ಹಾಗಾಗಿ ಸುಮ್ಮನೆ ಮಾಡಿಸಿದ್ರು ಅಂತ ಅರ್ಥ ಅಲ್ಲ ಅದು ಮಾಡಿಸಿರೋದ್ರಿಂದ ಏನು ಬಂದಿಲ್ಲ ಅನ್ನೋದೇ ಇಟ್ ಇಸ್ ಅ ಪಾಸಿಟಿವ್ ಥಿಂಗ್ ಸೊ ನೀವು ರೆಸ್ಟ್ ಅಶ್ಯೂರ್ಡ್ ಆಗಿರ್ತೀರಾ ನಿಮಗೂ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿರ್ಬೋದು ಆ್ಯಂಡ್ ಇನ್ ಎನ್ ಅನ್ಫಾರ್ಚುನೇಟ್ ಸಿನಾರಿಯೋ ಇನ್ ಕೇಸ್ ಏನಾದರೂ ಬೈ ಚಾನ್ಸ್ ಕಂಡು ಬಂದರೂ ಇಟ್ ವಿಲ್ ಬಿ ಅಟ್ ಎನ್ ಅರ್ಲಿ ಸ್ಟೇಜ್ ಆ್ಯಂಡ್ ಅದಕ್ಕೆ ಇವಾಗ ಸಾಕಷ್ಟು ಟ್ರೀಟ್ಮೆಂಟ್ಸ್ ಇವೆ ಸರಿ ಹೋಗ್ತೀರಾ ಸೊ ಇನ್ ಎವ್ರಿ ವೇ ಇಟ್ ಈಸ್ ಯೂಸ್ಫುಲ್ ಸೊ ನಿಮ್ಗೆ ಏನೇ ಒಂದು ಸಿಂಪ್ಟಮ್ ಇದ್ದರೂ ಡೌಟ್ ಇದ್ದರೂ ಈ ಥರದ್ದೊಂದು ವೀಡಿಯೋಸು ರೂಮರ್ಸು ಬೇರೆ ಯಾರನ್ನೂ ಕೇಳೋದಕ್ಕೆ ಹೋಗಬೇಡಿ ಡಾಕ್ಟರ್ಸ್ನ ಕೇಳಿ ಅವ್ರು ನಿಮ್ಮನ್ನು ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಆ್ಯಂಡ್ ಅದಕ್ಕೆ ತಕ್ಕಂತೆ ಫಾಲೋ ಮಾಡಿದ್ರೆ ಇಟ್ ವಿಲ್ ಆಲ್ವೇಸ್ ಬಿ ಯೂಸ್ಫುಲ್ ಟು ಯು ಸೊ ಥ್ಯಾಂಕ್ ಯು